ಅಯ್ಯೋ ದೇವ್ವ, ಭೂತ, ಭೂತಿರಿ, ಪಿಶಾಚಿ, ಅಯ್ಯೋ ಕಾಪಾಡಿ ಕಾಪಾಡಿ. ಅಯ್ಯೋ ಏನ್ರಿ ದೇವ್ವ, ಭೂತ, ಭೂತಿನೇನ ನಾನು? ಮಲ್ಲು ಲೇ, ಏನೇ ಇದು ಮೈ ತುಂಬಾ ಈ ಚೀಲ ಹೊತ್ಕೊಂಡು ಎಷ್ಟು ಚಿಕ್ಕ ಹುಡುಗಿಯ ಕಾಂತ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೋಗ್ರಿ, ನಂಗ್ ನಾಚಿಕೆ ಆಗುತ್ತೆ. ಮತ್ತೆ ನನ್ ಸೊಸೆ ಇದನ್ನ ಬೆಂಗಳೂರಿಂದ ನನಗಾಗಿ ಪ್ರೀತಿಯಿಂದ ತಗೊಂಡ್ಬಂದಿದ್ದಾಳೆ. ಇದನ್ನ ಹಾಕೊಂಡ್ರೆ ಮೈಯೆಲ್ಲ ತಣ್ಣಗಾಗಿ ಗಾಳಿ ಬರುತ್ತೆ ಅಂತ ಹೇಳಿದ್ಲು. ನಿಜವಾಗ ಒಳ್ಳೆ ಫ್ಯಾನ್ ಕೊಡ್ತಿದ್ದಾರೆ. ಈ ಅವತಾರದ ನೋಡಿದ್ರೆ 10 ವರ್ಷದ ಹಿಂದಿನ ಲವಲವಿಕೆ ಉಕ್ಕಿ ಬರ್ತಾ ಇದೆಯಲ್ಲೇ, ಎಷ್ಟು ಚೆನ್ನಾಗಿ ಕಾಣ್ತೀಯಲ್ಲ ನೀನು. ಸದ್ಯ ನಿನ್ ತಮ್ಮನು ಮನೆಯಲ್ಲಿಲ್ಲ. ಮಲ್ಲು ಮಲ್ಲು ಸೊಸೆ ಬರ್ತಿದ್ದಾಳೆ ಬಿಡ್ರಿ. ಇವಳು ಯಾಕೆ ಬಂದ್ಲು ಈಗ? ಅತ್ತೆ ಬಾಮಾ ಬಾ. ಏನಮ್ಮ? ಏನೂ ಇಲ್ಲ ಅತ್ತೆ. ದಿನಾ ರಾತ್ರಿ ಮಲಗೋಕ್ ಮುಂಚೆ ಅತ್ತೆ ಮಾವಂದ್ರ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ನಮ್ ತಂದೆ ಹೇಳ್ತಿದ್ರು, ಅದಕ್ಕೆ ನಿಮ್ ಪಾದ ಸೇವೆ ಮಾಡೋಣ ಅಂತ ಬಂದೆ. ಅಯ್ಯೋ ಅಯ್ಯೋ, ನಿನ್ ಕಾಲ ಹೊತ್ತೋ ಕರ್ಮ ನಿನ್ಗೆ ಯಾಕಮ್ಮ? ನೋಡಿ ನೋಡಿ, ನೀವೀಗ ಬೇಡ ಅಂದ್ರೆ ನಮ್ ಗಳೂನೇ ಬಂದ್ಬಿಡುತ್ತೆ. ನನ್ನ ಹತ್ರ ನಿಮ್ಗೆ ಇಷ್ಟನಾ? ಅಯ್ಯೋ, ನಮ್ಮನೆ ಭಾಗ್ಯಲಕ್ಷ್ಮಿಯಾಗಿ ಬಂದಿರೋ ನೀನ್ ಅಳೋದು ಅಂದ್ರೇನು? ನಿನ್ನ ಆಸೆನ ನಾನ್ ಯಾಕೆ ಬೇಡ ಅನ್ಲಿ? ಹತ್ತು ನನ್ ಕೆಲ್ಸ ತಪ್ಪು. ಚೆನ್ನಾಗ್ ಗೊತ್ತಾ ಇದೀನ ಅತ್ತೆ. ಚೆನ್ನಾಗ್ ಗೊತ್ತಿದ್ಯಮ್ಮ. ಕೈ ಕೊಡಿ, ನೆಟ್ಕೆ ತೆಗಿತೀನಿ. ನನ್ ತಾಯಿ ನನ್ ಬಂಗಾರ ತಗೊಮ್ಮ. ಅಯ್ಯೋ 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 ಅಯ್ಯೋ, ಅಮ್ಮಮ್ಮ ಏನಾಯ್ತು ಅತ್ತೆ? ನನ್ ಬೆಳ್ಳೋಯ್ತಮ್ಮ. ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟೆ. ಹೋಗ್ಲಿ ಬಿಡಿ, ಆ ಕೈ ಕೊಡಿ. ಬೇಡಮ್ಮ ಸದ್ಯ ಬೇಡ. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಹೋಗಿದ್ ಒಂದು ಬೆರಳು ತಾನೆ, ಇನ್ನೂ 19 ಬೆರಳು ಇದೆಯಲ್ಲ ಮಾವಯ್ಯ. ಏನಮ್ಮ ನಿಮ್ ಕಾಲ್ ಒತ್ತಲ? ನನಗೆ ಕಾಲ್ ಒತ್ತಿಸ್ಕೊಂಡು ರೂಢಿ ಇಲ್ಲಮ್ಮ, ಕಾಲ್ ಒತ್ತಿ ರೂಢಿ ಇದೆ. ಎಲ್ಲ ಸುಳ್ಳು, ನನ್ ಕೈ ಸೇವೆ ಮಾಡಿಸ್ಕೊಳಕ್ಕೆ ನಿಮ್ಮಿಬ್ರಿಗೂ ಇಷ್ಟನೇ ಇಲ್ಲ. ಅದಕ್ಕೆ ಆಗಲ್ಲಮ್ಮ, ಗೊತ್ತಾಗಿದೆ ಅಮ್ಮ. ಹೋಗ್ ಮಲ್ಕೋಮ್ಮ. ನೀವಿಬ್ರು ಕಿಲಕಿಲ ಅಂತ ನಗ್ಬೇಕು, ಇಲ್ಲಾಂದ್ರೆ ಹೋಗಲ್ಲ. ಸಾಕೇನಮ್ಮ ಲೇ ನಗೆ. ಈ ಕೈ ನೋವನಲ್ಲ ನಾನು ಯಾಗ್ರಿ ನಗಲಿ. ಬೇಜಾರು ಮಾಡ್ಕೊಳ್ತೇನೆ ನಗೆ. ಅಯ್ಯೋ ಅಮ್ಮಮ್ಮ, ಅಯ್ಯಯ್ಯೋ ರೀ, ಈ ಬೆರಳು ಬಗ್ಗದೇ ಇಲ್ಲ ಅಂತಿದ್ಯಲ್ರಿ. ಅದಕ್ಕೆ ಕಣೆ, ತಗ್ಗಿ ಬಗ್ಗೆ ನಡೀಬೇಕು ಅಂತ ಹೇಳಿದ್ದು ನಿನ್ಗಲ್ಲ.